ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂತಹ ಟೀಯನ್ನೇ ಮಾಡ್ಕೊಂಡು ಕುಡಿಯೋಣ. ಇದರಲ್ಲಿರ್ತಕ್ಕಂಥ ಗುಣಗಳು ಮಾತ್ರ ವಿಪರೀತವಾಗಿ ನಮಗೆ ಅಮೂಲ್ಯ ಅಂತ ಅನ್ನಿಸುವಷ್ಟು ಉಪಯುಕ್ತವಾಗಿರ್ತಕ್ಕಂಥದ್ದು. ನೋಡಿ, ನಮ್ಮ ಪ್ರಕೃತಿಯಲ್ಲಿ ಬೇಕಾದಷ್ಟು ಸಸ್ಯಗಳನ್ನು ನೋಡ್ತೀವಿ, ಹೂವುಗಳನ್ನು ನೋಡ್ತೀವಿ, ಮತ್ತು ಬೇರು, ಕಾಂಡ, ಎಲೆ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯ ಔಷಧಿಯುಕ್ತವಾಗಿರುತ್ತೆ. ಅದರಲ್ಲಿ ಕೆಲವನ್ನು ನಾವು ಭಗವಂತನಿಗೆ ಪ್ರೀತಿ ಅಂತ ಹೇಳಿ ಉಪಯೋಗ ಮಾಡ್ತೀವಿ. ಭಗವಂತನಿಗೆ ತುಂಬ ಇಷ್ಟ ಅಂದರೆ ನಾವು ಎಲ್ಲರೂ ಇರಲಿ, ಕಷ್ಟಪಟ್ಟಾರು ತಂದು ಅದನ್ನು ಉಪಯೋಗವನ್ನು ಮಾಡ್ತೀವಿ. ಆದರೆ ಆಮೇಲೆ ಏನು ಮಾಡ್ತೀವಿ, ಅದನ್ನು ತೆಗೆದು ನಾವು ಆಚೆಗೆ ಹಾಕ್ಬಿಡ್ತೀವಿ. ಆದರೆ ಭಗವಂತನಿಗೆ ಪ್ರಿಯ ಅಂತ ಯಾಕೆ ನಮ್ಮ ಪೂರ್ವಿಕರು ಕೆಲವನ್ನು ಗುರುತು ಮಾಡಿದ್ದಾರೆ ಅಂತ ಹೇಳಿದರೆ, ಅದರಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳನ್ನು ಅರಿತು ನಮಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಭಗವಂತನಿಗೆ ಸಮರ್ಪಣೆ ಮಾಡಿದ ನಂತರ ಅದನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದೆ ಆದರೆ ನಮಗೆ ನೋಡಿ ಬೇಕಾದಷ್ಟು ರೀತಿಯ ಆರೋಗ್ಯಕರವಾದ ಅಂಶಗಳು ಅದರಲ್ಲಿ ಇದ್ದೇ ಇರುತ್ತೆ. ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇತ್ತೀಚೆಗಷ್ಟೇ ಶಿವರಾತ್ರಿ ಹಬ್ಬ ಮುಗೀತಲ್ವಾ, ಎಲ್ಲರ ಮನೆಯಲ್ಲೂ ಕೂಡ ಬೇಕಾದಷ್ಟು ಬಿಲ್ವ ಪತ್ರೆಯನ್ನು ತಂದಿದ್ವಿ, ಬೇಕಾದಂಗೆ ಪೂಜೆಯನ್ನು ಮಾಡಿದ್ವಿ. ಆ ಬಿಲ್ವ ಪತ್ರ ಎಲ್ಲ ಆಮೇಲೆ ಎಲ್ಲಿ ಹೋಯಿತು ಯಾರಿಗೂ ಗೊತ್ತಿಲ್ಲ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಡೆ ಆಚೆ ಕಡೆಗೆ ಹೋಯಿತು. ಆದರೆ ಈ ಬಿಲ್ವ ಪತ್ರೆ ಮನುಷ್ಯನಿಗೆ ಭಗವಂತ ಕೊಟ್ಟಿರತಕ್ಕಂತಹ ಒಂದು ವರ. ಯಾಕೆ ಅಂದರೆ ಒಂದು ಬಿಲ್ವ ಪತ್ರೆಯ ಮರ ಇದ್ದರೆ ಒಂದು 100 ಕಾಯಿಲೆಯನ್ನು ವಾಸಿ ಮಾಡ್ಬೋದು. ಒಂದು ಬಿಲ್ವ ಪತ್ರೆಯ ಮರ ಇದ್ದರೆ ಯಾರಿಗಾದರೂ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಇದ್ದರೆ ನಿವಾರಣೆ ಮಾಡಿಕೊಳ್ಬೋದು. ಹಾಗಾಗಿ ಇಷ್ಟೊಂದು ಅದ್ಭುತವಾದ ಶಕ್ತಿ ಇರತಕ್ಕಂತಹ ಬಿಲ್ವ ಪತ್ರೆಯ ಮರವನ್ನು ಛೇದನವನ್ನು ಮಾಡಿದ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಅಂದರೆ ಯಾಕೆ ಇದನ್ನು ಛೇದ ಮಾಡಬೇಡಿ ಅಂತ ಹೇಳಿದರೆ, ಕತ್ತರಿಸಬೇಡಿ ಅಂತ ಹೇಳಿದ್ದಾರೆ ಅಂತಂದರೆ ಅದರ ಹಿನ್ನೆಲೆ ಇಷ್ಟೆಲ್ಲ ವಿಚಾರ ಇರುತ್ತೆ. ಹಾಗಾಗಿ ಉಬ್ಬಸದ ಸಮಸ್ಯೆ ಇರೋರಿಗಿರ್ಬಹುದು, ಶ್ವಾಸಕೋಶದ ಸಮಸ್ಯೆ ಇರ್ತಕ್ಕಂಥವ್ರಿಗಿರ್ಬೋದು, ಹೆಣ್ಮಕ್ಕಳಲ್ಲಿ ಬರ್ತಕ್ಕಂತಹ ಅನೇಕ ಗರ್ಭಕೋಶದ ಸಮಸ್ಯೆಗಳಿರ್ಬೋದು, ಆ್ಯಸಿಡಿಟಿಯ ಸಮಸ್ಯೆ ಇರ್ಬೋದು, ಕೀಲು ನೋವಿನ ಸಮಸ್ಯೆ ಇರ್ಬೋದು, ಕಣ್ಣಿನಲ್ಲಿ ಬರ್ತಕ್ಕಂತಹ ದೋಷ ಇರ್ಬೋದು, ಕಿವಿಯಲ್ಲಿ ಬರ್ತಕ್ಕಂತಹ ದೋಷ ಇರ್ಬೋದು, ತಲೆಯಲ್ಲಿ ಕೂದಲಿಗೆ ಬರ್ತಕ್ಕಂತಹ ದೋಷ ಇರ್ಬೋದು, ಮಧುಮೇಹಿಗಳಿಗಿರ್ಬೋದು. ಹೇಳ್ತಾ ಹೋದರೆ ಒಂದು ಪುಸ್ತಕ ಬರೆಯುವಷ್ಟು ವಿಚಾರ ಬಿಲ್ವ ಪತ್ರೆಯ ಮರದಲ್ಲಿ ಇದೆ. ಅಂತಹ ಅದ್ಭುತವಾಗಿರತಕ್ಕಂತಹ ಬಿಲ್ವ ಪತ್ರೆಯನ್ನು ಬಳಕೆ ಮಾಡಿ ಇವತ್ತು ಕೇವಲ ನಾವೊಂದು ಟೀ ರೂಪದಲ್ಲಿ ಮಾಡ್ಕೊಂಡು ಕುಡಿಯೋಣ. ಅದನ್ನು ಸೇವನೆ ಮಾಡೋದರಿಂದ ಏನೇನೆಲ್ಲ ಸಮಸ್ಯೆಗಳು ಬಿಡುಗಡೆಯಾಗತ್ತೆ ಅದನ್ನು ತಿಳ್ಕೊಳ್ಳೋಣ. ಅದಕ್ಕಾಗಿ ನಾವಿವತ್ತು ಬಳಕೆ ಮಾಡ್ತಾ ಇರತಕ್ಕಂತಹ ಪದಾರ್ಥಗಳು ಅಂತ ಹೇಳಿದ್ರೆ ನೋಡಿ, ಕೇವಲ ಈ ಬಿಲ್ವ ಪತ್ರೆಯ ಎಲೆ, ಬಿಲ್ವ ಪತ್ರೆಯ 3 ಎಲೆಯನ್ನು ನಾವು ಇದರಲ್ಲಿ ನೋಡ್ತೀವಿ. ಎಲ್ರಿಗೂ ಗೊತ್ತಿರತಕ್ಕಂಥದ್ದು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಶಿವನಿಗೆ ಒಂದು ಪತ್ರೆಯನ್ನು ಸಮರ್ಪಣೆ ಮಾಡಿದರೆ ಇಷ್ಟೊಂದು ರೀತಿಯ ನಮಗೆ ಸಮಸ್ಯೆಗಳು ಬಿಡುಗಡೆಯಾಗತ್ತೆ ಅನ್ನೋದು ಒಂದು ಶ್ಲೋಕದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಈ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಶುಂಠಿ ಪುಡಿ, ಶುಂಠಿ ಪುಡಿಯನ್ನಾದರೂ ತಗೊಳ್ಳಿ, ಇಲ್ಲಾಂದರೆ ಮನೆಯಲ್ಲಿ ಹಸಿ ಶುಂಠಿ ಇದ್ದರೆ ಅದನ್ನೇ ತಗೋಬಹುದು. ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀವಿ, ಮತ್ತು ಬೆಲ್ಲ, ಸ್ವಲ್ಪ ಬೆಲ್ಲವನ್ನು ನಾವು ಇದಕ್ಕೆ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಇದಿಷ್ಟು ಪದಾರ್ಥವನ್ನು ಬಳಕೆ ಮಾಡಿ ಇವತ್ತು ನಾವು ಒಂದು ಬಿಲ್ವ ಪತ್ರೆಯ ಟೀಯನ್ನು ಮಾಡ್ತೀನಿ. ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಈ ಒಂದು 5-6 ದಳದಷ್ಟು ಬಿಲ್ವ ಪತ್ರೆಯನ್ನು ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದು ಇದಕ್ಕೆ ಬಳಕೆ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀವಿ.
ಶುಂಠಿ ಪುಡಿಯನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀವಿ. ಬೆಲ್ಲವನ್ನು ಹಾಕ್ಕೊಂಬಿಡೋಣ, ಯಾಕೆಂದರೆ ಅದು ಕೂಡ ಚೆನ್ನಾಗಿ ಕರಗಿ ಹೋಗುತ್ತೆ. ಇದು ಒಂದು 2 ನಿಮಿಷ ಕುದಿಬೇಕು. ನೋಡಿ, ಈ ಬಿಲ್ವಪತ್ರೆಯ ಟೀಯನ್ನು ಯಾರಿಗೆ ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂತಹ ವೈಟ್ ಡಿಸ್ಚಾರ್ಜ್ನಂತಹ ಸಮಸ್ಯೆ ಇರುತ್ತೆ ಅಂಥವರು ಸ್ವಲ್ಪ ದಿವಸಗಳ ಕಾಲ ಸತತವಾಗಿ ಮೇಲಿಂದ ಮೇಲೆ ಅಂದರೆ 1-8 ದಿವಸ ಸತತವಾಗಿ ಈ ರೂಪದ ಟೀಯನ್ನು ಮಾಡ್ಕೊಂಡು ಕುಡೀರಿ. ಅದರಿಂದ ನಿಮಗೆ ಇರತಕ್ಕಂತಹ ಈ ವೈಟ್ ಡಿಸ್ಚಾರ್ಜ್ನ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ ಇದ್ದಾಗ, ಶ್ವಾಸಕೋಶದಲ್ಲಿ ಸ್ವಲ್ಪ ಕಫ ಜಾಸ್ತಿ ಕಟ್ಟಿದ್ದು ಅದರಿಂದ ಏನಾದರೂ ಕೂಡ ನಿಮಗೆ ಸಮಸ್ಯೆ ಇದ್ದಾಗ, ಇದರ ಒಂದು ಟೀಯನ್ನು ಮಾಡ್ಕೊಂಡು ಸೇವನೆ ಮಾಡೋದರಿಂದ ಆ ರೀತಿಯ ಒಂದು ಶ್ವಾಸಕೋಶದ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಮತ್ತು ಒಂದು ಉಸಿರಾಟಕ್ಕೆ ಇರತಕ್ಕಂತಹ ತೊಂದರೆಯೂ ನಿವಾರಣೆ ಆಗುತ್ತೆ. ಇನ್ನೂ ವಿಪರೀತವಾಗಿ ಜಾಸ್ತಿ ಉಬ್ಬಸದಂತಹ ಸಮಸ್ಯೆ ಇದ್ದಾಗ ಇದೇ ಬಿಲ್ವ ಮರದ ಬೇರನ್ನು ತಂದು ಸ್ವಲ್ಪ ಜಜ್ಜಿ ಇದೇ ರೂಪದಲ್ಲಿ ಚೆನ್ನಾಗಿ ಕುದಿಸಿ ಒಂದು ಕಷಾಯವನ್ನು ಮಾಡ್ಕೊಂಡು ಸೇವನೆ ಮಾಡೋದರಿಂದ ಅದರಿಂದ ನಿಮಗೆ ಈ ಉಬ್ಬಸದ ಸಮಸ್ಯೆ, ಆಸ್ತಮಾದಂತಹ ಸಮಸ್ಯೆ ಇರೋರಿಗೆ ಉಪಯೋಗವಾಗ್ತಕ್ಕಂಥದ್ದು. ಇನ್ನು ವಿಪರೀತವಾದ ಆ್ಯಸಿಡಿಟಿ ಇರ್ತಕ್ಕಂಥವ್ರು, ಅಂದರೆ ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಜಾಸ್ತಿ ಇದ್ದಾಗ ಇದೇ ಬಿಲ್ವ ಪತ್ರೆಯ ಎಲೆಯನ್ನು ಬಳಕೆ ಮಾಡಿ ಈ ರೂಪದಲ್ಲಿ ಟೀಯನ್ನು ಮಾಡ್ಕೊಂಡು ಕುಡೀರಿ. ಅಥವಾ ನೀವು ಮಾಡುವಂತಹ ಟೀಗೆ 2 ಬಿಲ್ವಪತ್ರೆಯನ್ನು ಹಾಕಿ ಕುಡೀರಿ. ನೋಡಿ ಎಷ್ಟು ಒಳ್ಳೆಯ ಒಂದು ನಿಮಗೆ ಪರಿಣಾಮ ಸಿಕ್ಕತ್ತೆ. ಅದರಿಂದ ಆ್ಯಸಿಡಿಟಿ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ. ಮಲಬದ್ಧತೆಯವರಿಗೆ ಬಿಲ್ವಪತ್ರೆಯ ರಸವನ್ನು ಸೇವನೆ ಮಾಡ್ತಾ ಬಂದರೆ 1-8 ದಿವಸ ಸೇವನೆ ಮಾಡಿ ನೋಡಿ, ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಶುದ್ಧಿಯಾಗುತ್ತೆ, ಮತ್ತು ಮಲಬದ್ಧತೆ ನಿವಾರಣೆ ಆಗುತ್ತೆ, ಮಲವನ್ನು ಸಡಿಲಿಸುವಂತಹ ಕೆಲಸವನ್ನು ಇದು ಮಾಡಿಕೊಡುತ್ತೆ. ಮೂಲವ್ಯಾಧಿಯವರಿಗೆ ಇದು ವಿಶೇಷವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಬಿಲ್ವಪತ್ರೆಯನ್ನು ನಾನಾ ರೂಪದಲ್ಲಿ ಏನೂ ಇಲ್ಲ, ತುಂಬ ಕಣ್ಣು ಉರಿತಾ ಇದೆ, ಕಣ್ಣು ಕೆಂಪಗಾಗ್ತಾ ಇದೆ, ಒಂದಷ್ಟು ಬಿಲ್ವಪತ್ರೆ ಎಲೆ ತಗೊಳ್ಳಿ, ಚೆನ್ನಾಗಿ ಜಜ್ಜಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳಿ. ಅದನ್ನು ಕಣ್ಣು ಮುಚ್ಕೊಂಡು ಕಣ್ಣಿನ ಮೇಲೆ ಒಂದು ದಪ್ಪನಾಗಿ ಒಂದು ಪಟ್ಟು ರೀತಿಯಲ್ಲಿ ಹಾಕ್ಕೊಂಡು ಒಂದು 15 ನಿಮಿಷ ಹಾಗೆ ಮಲ್ಕೊಳ್ಳಿ. ಅದನ್ನು ತೆಗೆದು ಕಣ್ಣು ಸ್ವಚ್ಛ ಮಾಡ್ಕೊಳ್ಳಿ. ಒಂದು 1/2 ಗಂಟೆ ಬಿಟ್ಟು ನೋಡಿ, ನಿಮ್ಮ ಕಣ್ಣು ಕೆಂಪಾಗುವಿಕೆಯೂ ಕಡಿಮೆ ಆಗಿರುತ್ತೆ, ಕಣ್ಣಿನಲ್ಲಿ ಉರಿ ಇದ್ದರೆ ಅದು ಕಡಿಮೆ ಆಗುತ್ತೆ, ಜೊತೆಗೆ ಕಣ್ಣಿನಲ್ಲಿ ಒಂದು ರೀತಿಯ ಹೊಸ ಚೈತನ್ಯ ಮೂಡಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೂದಲು ಉದುರುವಿಕೆಯ ಸಮಸ್ಯೆಯವರಿಗಂತೂ ಈ ಬಿಲ್ವಪತ್ರೆಯ ಮರ ಒಂದು ಶ್ರೇಷ್ಠವಾದದ್ದು. ಆ ಮರದಲ್ಲಿ ಬಿಡ್ತಕ್ಕಂತಹ ಕಾಯಿಯನ್ನು ತನ್ನಿ, ಅದರೊಳಗಿರ್ತಕ್ಕಂತಹ ತಿರುಳನ್ನು ತೆಕ್ಕೊಳ್ಳಿ, ಅದನ್ನು ನೀರಿನಲ್ಲಿ ಹಾಕಿ ಕುದಿಸಿ ಶೋಧಿಸ್ಕೊಂಡು ಆ ರಸವನ್ನು ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ. ಅದನ್ನು ಹಾಗೆ ಮಾಡೋದರಿಂದ ಕೂದಲು ದೀರ್ಘಕಾಲದವರೆಗೆ ಕಪ್ಪಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಇವೆಲ್ಲವೂ ನಮ್ಮ ಪ್ರಕೃತಿಯಲ್ಲಿಯೇ ಸುಲಭ ಸಾಧನಗಳು ಇರ್ತಕ್ಕಂಥದ್ದು. ಇನ್ಯಾರಿಗಾದರೂ ಮೇಲಿಂದ ಮೇಲೆ ಒಂದು ರೀತಿ ಅತಿಸಾರ ಆಗುವಂಥದ್ದು, ಭೇದಿ ಆಗುವಂಥದ್ದು ಇದ್ದಾಗ ಈ ರೀತಿ ಬಿಲ್ವಪತ್ರೆಯ ಟೀಯನ್ನು ಮಾಡ್ಕೊಂಡು ಕುಡಿತಾ ಬಂದರೆ ಕರುಳುಗಳೆಲ್ಲವೂ ಕೂಡ ಚೈತನ್ಯಪೂರ್ಣವಾಗತ್ತೆ, ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅದರಿಂದ ಹೊಟ್ಟೆಯಲ್ಲಿ ಬರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಮೇಲಿಂದ ಮೇಲೆ ಆಗುವಂತಹ ಭೇದಿ ನಿವಾರಣೆ ಆಗುತ್ತೆ. ಈ ರೀತಿ ಅದ್ಭುತವಾದ ಶಕ್ತಿ ಇರ್ತಕ್ಕಂತಹ ಈ ಬಿಲ್ವಪತ್ರೆಯ ಟೀಯನ್ನು ಈಗ ನಾವು ಮಾಡಿ ಕುಡಿಯೋಣ. ಇದಿವಾಗ ಆಗಿದೆ. ಶೋಧಿಸ್ಕೊಂಬಿಡೋಣ. ನೋಡಿ, ಅದ್ಭುತವಾಗಿರ್ತಕ್ಕಂತಹ ಬಿಲ್ವಪತ್ರೆಯ ಟೀ ರೆಡಿಯಾಗಿದೆ. ಮತ್ತು ಇದರಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಸಹಾಯಕವಾಗುವಂತೆ ನಾನು ಅರಿಶಿನ ಮತ್ತು ಶುಂಠಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಉತ್ತಮ ಜೀರ್ಣಕಾರಿ, ಶ್ವಾಸಕೋಶಕ್ಕಂತೂ ಒಳ್ಳೆಯ ಬಲವನ್ನು ಕೊಡುತ್ತೆ. ಇದೊಂದು ಅದ್ಭುತವಾದ ಔಷಧಿಯೂ ಹೌದು, ಆಹಾರವೂ ಹೌದು. ಮಾಡ್ಕೊಂಡು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಇದೇನು ಬೇಜಾರಾಗಲ್ಲ. ಯಾಕೆ ಅಂದರೆ ಬಿಲ್ವಪತ್ರೆ ಎಲೆಯಲ್ಲಿ ಏನು ರುಚಿಯೇ ಇರಲ್ಲ, ಸುಮ್ಮನೆ ಹಾಕ್ಕೊಂಡು ಅಗದು ತಿಂದರೆ ಬರೀ ಕೊಬ್ಬರಿ ಅಗದು ತಿಂದಾಗತ್ತೆ. ಹಾಗಾಗಿ ಪೂಜೆಗೆ ಹೋದಾಗ ಪ್ರಸಾದದ ರೂಪದಲ್ಲಿ ಯಾರಾದ್ರೂ ಬಿಲ್ವಪತ್ರೆಯನ್ನು ಕೊಟ್ಟರೆ ಸುಮ್ಮನೆ ಬಾಯಿಗೆ ಹಾಕ್ಕೊಂಡು ತಿನ್ಬಿಡಿ, ಅಲ್ಲಿ ಇಲ್ಲಿ ಎಲ್ಲೂ ಇಡಬೇಡಿ.
ಇದು ಅದ್ಭುತವಾಗಿರೋ ಔಷಧಿಯ ಗುಣ ಇರುವಂಥದ್ದು. ಹೆಚ್ಚೆಚ್ಚು ತಂದು ಪೂಜೆ ಮಾಡಿರ್ತೀರಲ್ವಾ, ತೆಗೆದು ನೆರಳಲ್ಲಿಟ್ಟು ಒಣಗಿಸ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ, ಜರಡಿ ಆಡ್ಕೊಳ್ಳಿ, ಈ ಪುಡಿಯನ್ನು ತೆಗೆದಿಟ್ಕೊಳ್ಳಿ. ಪ್ರತಿನಿತ್ಯ ಒಂದು ಚಮಚ ಪುಡಿಯನ್ನು ರಾತ್ರಿ ಮಲಗುವಾಗ ಬಾಯಿಗೆ ಹಾಕ್ಕೊಂಡು ಅರ್ಧ ಲೋಟ ಬಿಸಿ ನೀರು ಕುಡೀರಿ. ಇದರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಸುಲಲಿತವಾಗಿ ಮಲವಿಸರ್ಜನೆ ಆಗುತ್ತೆ, ಅದರಿಂದನೇ ಅರ್ಧ ಸಮಸ್ಯೆಗಳು ನಿವಾರಣೆ ಆಗಿ ಹೋಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿಯವರೆಗೆ ಎಲ್ಲರೂ ಕೂಡ ಈ ಒಂದು ವಿಶೇಷವಾದ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಹಂಚಿಕೊಳ್ಳಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ಹೊಸ ವಿಚಾರವನ್ನು ತಿಳ್ಕೊಳ್ಳಿ. ನಮಸ್ತೆ.